ಮುಂದಿನ ಸುದ್ದಿ ಬೆಂಗಳೂರಿನಲ್ಲಿ ಸುರಂಗ ಆಗುತ್ತಾ ಸುರಂಗ ರಸ್ತೆ ಆಗುತ್ತಾ ಶಿರಾಡಿ ಘಾಟ್ ಬಹುದಿನಗಳ ಚರ್ಚೆ ಶಿರಾಡಿ ಘಾಟ್ನಲ್ಲಿ ಸುರಂಗ ರಸ್ತೆ ಆಗುತ್ತಂತೆ ಅಂತ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ ಅದೇನಪ್ಪ ಅಂದರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಪಿ ಡಬ್ಲ್ಯೂ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದರು ನೆನಗದಿಗೆ ಬಿದ್ದಿರುವ ಕಾಮಗಾರಿ ಸೇರಿದಂತೆ ಸುಮಾರು ಇಪ್ಪತ್ತು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಪ್ಪಂದಕ್ಕೆ ಬಂದಿದ್ದೇವೆ ಗೊಂದಲ ಇರುವ ಬಗ್ಗೆ ನಾವು ಪರಿಹಾರ ಕಂಡುಕೊಳ್ತೇವೆ ಸ್ಪಷ್ಟವಾದ ಪ್ರಸ್ತಾವನೆ ಜೊತೆ ದೆಹಲಿಗೆ ಮತ್ತೊಮ್ಮೆ ಬರ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಶಿರಾಡಿ ಘಾಟ್ನಲ್ಲಿ ಸುರಂಗ ನಿರ್ಮಾಣಕ್ಕೆ ಅರಣ್ಯ ಸಮಸ್ಯೆ ಇದೆ ಒಂದು ಎಕರೆ ಜಮೀನು ಸಹ ಸಮಸ್ಯೆ ಇರಬಾರ್ದು ಅಂತ ಗಡ್ಕರಿ ಅವರು ಹೇಳಿದ್ದಾರೆ ರಾಜ್ಯದಿಂದ ಸ್ಪಷ್ಟ ಪ್ರಸ್ತಾವನೆ ಬೇಕಾಗಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ನಡೆಯನ್ನು ಹೇಳ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಗಡ್ಕರಿ ಭೇಟಿ ಬಳಿಕ ಮಾಹಿತಿಯನ್ನು ನೀಡರು ಮೂವತ್ತೆಂಟು ರಾಷ್ಟ್ರೀಯ ಹೆದ್ದಾರಿಗಳು ಅಪ್ಗ್ರೇಡ್ ಆಗಬೇಕಾಗಿದೆ ರಾಜ್ಯದಲ್ಲಿ ಕೇಂದ್ರ ಹೆದ್ದಾರಿ ಸಚಿವ ಗಡ್ಕರಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ವಿ ಬೆಂಗಳೂರಿನಲ್ಲಿ ಸುರಂಗ ನಿರ್ಮಿಸುವ ಬಗ್ಗೆ ಕೂಡ ಆಸಕ್ತಿಯನ್ನು ವಹಿಸಿದ್ದಾರೆ ಗಡ್ಕರಿ ಅವರು ರಾಜ್ಯ ಸರ್ಕಾರಕ್ಕೂ ಕೂಡ ಈಗಾಗಲೇ ಪತ್ರನೂ ಕೂಡ ಬರೆದಿದ್ದಾರೆ ಅಂತಿಮವಾದ ಪ್ರಸ್ತಾವನೆ ಮುಂದಿನ ದಿನಗಳಲ್ಲಿ ನಾವು ಇಡ್ತೀವಿ ಯಾರು ಹಣವನ್ನು ಹೂಡಿಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕಾ ಅಥವಾ ರಾಜ್ಯ ಸರ್ಕಾರ ಜೊತೆಗೆ ಖಾಸಗಿ ಜೊತೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನು ಕೊಟ್ಟರು ಒಟ್ಟಿನಲ್ಲಿ ಸುರಂಗ ಮಾರ್ಗ ರಸ್ತೆ ವಿಚಾರವಾಗಿ ಸಾಕಷ್ಟು ಇಂದಿಗೂ ಕೂಡ ಚರ್ಚೆ ಆಗ್ತಾ ಇತ್ತು ಶಿರಾಡಿ ಘಾಟ್ದಂದು ಮುಗಿಯದ ಪ್ರಸ್ತಾವನೆ ಮುಗಿಯದ ಕಥೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಬ್ರಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಅವರ ಕನಸು ಅದಕ್ಕೆ ಈ ಸುರಂಗ ರಸ್ತೆಯ ಪ್ಲಾನ್ ಕೂಡ ಅದರಲ್ಲಿ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಿದೆ ನೋಡೋಣ ಬೆಂಗಳೂರಿಗೆ ಮತ್ತು ಶಿರಾಡಿ ಘಾಟ್ಗೆ ಸುರಂಗ ರಸ್ತೆ ಬರುತ್ತಾ ಬರಲ್ವಾ ವೆಯ್ಟ್ ಮಾಡೋಣ ಎಸ್ ಇನ್ನು ಮುಂದಿನ